ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಆಲೆ ಎಂಬ್ರಾಯ್ಡ್ರಿ ಆ್ಯಂಡ್ ಫ್ಯಾಷನ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಇನ್ನೊಂದು ಥರ ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಇದು ಬ್ಯಾಕ್ ಸ್ವಲ್ಪ ಬೇರೆ ಥರ ಪ್ಯಾಟ್ರನ್ ಬರುತ್ತೆ. ಸೊ ಹಾಗಾಗಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ನೀವು ಮಾಡ್ಕೊಬೇಕಾಗಿರೋದು ಮೆಷರ್ಮೆಂಟು. ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ? 19.5 ಇದೆ. 19.5 ಅಂದರೆ ಅರ್ಧ ಎಷ್ಟಾಗುತ್ತೆ? 9.75 ಆಗುತ್ತೆ. ಇಲ್ಲಿ ಬರ್ಕೊಂಬಿಡೋಣ. ನೆಕ್ಸ್ಟ್ ಇದೆಷ್ಟಿದೆ ಫುಲ್ ಲೆಂತು? 14.5 ಇದೆ. ಬ್ಯಾಕ್ ಡೀಪ್ 11.5 ಇದೆ. ಫುಲ್ ಲೆಂತ್ 14.5 ಇದೆ, ಬ್ಯಾಕ್ ಡೀಪು 11.5 ಇದೆ, ಫ್ರಂಟ್ ಡೀಪು 7.5 ಇದೆ. ಓಕೆನಾ? ಈಗ 14.5 ಇದೆ ಬ್ಯಾಕು. 14.5 ಅಂತ ಹೇಳಿದ್ರೆ ನಾನು 1 ಇಂಚ್ ಎಕ್ಸ್ಟ್ರಾ ಇಡ್ತೀನಿ, 15.5 ಇಡ್ತೀನಿ. 1 ಇಂಚು ಅಥವಾ 1.5 ಇಂಚ್ ಇಡ್ಬೋದು. ಫ್ರಂಟ್ ಸಾಕಾಗತ್ತಾ ನೋಡ್ಕೊಬೇಕು. ಸೊ ಫ್ರಂಟಲ್ಲಿ ನನಗೆ ಬಟ್ಟೆ ಇದೆ, ಹಂಗಾಗಿ ಏನು ಮಾಡ್ತೀನಿ, 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಅಲ್ಲಿಗೆ 16 ಇಡ್ತೀನಿ. 14.5 ಪ್ಲಸ್ 1.5 15.5 16. ಇಲ್ಲಿ ಇದನ್ನು ನೋಡ್ಕೊಬೇಕು, ವಿಡ್ತು 9.75 ಪ್ಲಸ್ 2 ಇಂಚು, 10.75 11.75 ನಮಗೆ ಬೇಕಾಗುತ್ತೆ. ಸೊ 11.75 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇದಿಷ್ಟು ಬರುತ್ತೆ. ಇದಾದಮೇಲೆ ನೆಕ್ ವಿಡ್ ತೊಗೊಳ್ಳೋಣ. ನೆಕ್ ವಿಡ್ತು ಇಲ್ಲಿ ನಾನು ಹೇಳಿದ್ನಲ್ಲ, ಇದು ಪ್ಯಾಟ್ರನ್ ಬೇರೆ ಥರ ಅಂತ. ಇಲ್ಲಿ 3.5 ತೊಗೊಳ್ತಾ ಇದ್ದೀನಿ. 3.5 ಇಲ್ಲೂ ಕೂಡ 3.5. ಟೋಟಲು 11.5 ವಿಡ್ತು, 11.5. ತುಂಬ ಡೀಪ್ ಬೇಕು ಅಂತಲೇ ಹೇಳಿದ್ದಾರೆ ಅವರು. 9.5 ಇದೆ, ಇಷ್ಟೇ ಬ್ರಾಡ್ ಬೇಕು ಅಂತ ಹೇಳಿದ್ದಾರೆ. 9.5 ಇದೆ. ಸೊ ಹಾಗಾಗಿ ಈ 4.75 ನಾವು ಬಿಡ್ತು ತೊಗೋಬೇಕಾಗುತ್ತೆ. ಇದು 3.5, ಇಲ್ಲಿ 3.5 ತೊಗೊತೀನಿ. ಇದು 3.5. ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಥರ ಒಂದು ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರೆಕ್ಟು 1/2 ಇಂಚಿಗಿಟ್ಟು ಈ ರೀತಿ ಬೋಟ್ ನೆಕ್ ಥರ, ಬೋಟ್ ನೆಕ್ ಹೀಗೆ ಒಂದು ಶೇಪ್ ಕೊಡೋಣ. ಇಲ್ಲಿ ಫ್ರಂಟ್ ಟೀಪ್ ಎಷ್ಟಿದೆ? 7.5 ಇದೆ. 7.5 ಬಟ್ಟೆ ಸಾಕಾಗುತ್ತಾ ನೋಡ್ಕೊಬೇಕಾಗುತ್ತೆ. ಇಲ್ಲಿ ಫ್ರಂಟ್ ಎಷ್ಟಿದೆ ಪಟ್ಟಿವರೆಗೂ? 4 + 1 = 5. 5 6.5 ಇದೆ, ಸಾಕಾಗುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಈಗ ಇದನ್ನು ಏನು ಮಾಡೋದು ಅಂತ ಹೇಳಿದರೆ, ನೀಟಾಗಿ ಮಧ್ಯಕ್ಕೆ ಹಾಕ್ಕೊಂಡು ಮಿಡಲ್ ಈ ರೀತಿ ಮಾಡಿಕೊಂಡು ಈ ರೀತಿ ಮಾಡಿದರೆ ಈ ಕಡೆಗೆ ಟ್ರೇಸ್ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಇದರ ಮೇಲೆ ಈ ರೀತಿ ಬರುತ್ತೆ. ಇನ್ನು ಬ್ಯಾಕು, ಫ್ರಂಟು, ಸ್ಲೀವ್ಸು ಈ ಕಡೆ ಸ್ಲೀವ್ಸಿಗೆ ಬರುತ್ತೆ. ಇದು ಎಡ್ಜಿಗೆ ಈ ಥರ ಇದೊಂದು ಸ್ವಲ್ಪ ಡಿಸೈನ್ ಬರುತ್ತೆ. ಇಲ್ಲಿ ಸ್ವಲ್ಪ ಬುಟ್ಟಸ್ ಬರುತ್ತೆ ಅಷ್ಟೇ. ಈ ಕಡೆ ಒಂದು ಸ್ಲೀವ್ಸು, ಆ ಕಡೆ ಒಂದು ಸ್ಲೀವ್ಸನ್ನು ನಾವು
ಆರಾಮಾಗಿ ಮಾಡ್ಕೋಬೋದು. ಸ್ಲೀವ್ಸ್ ಲೆಂತ್ ಆ್ಯಕ್ಚುಲಿ 11 ಇದೆ, ಸಾಕಾಗತ್ತೆ 11ಗೆ ಸಾಕಾಗುತ್ತೆ. ಇಷ್ಟು ಈ ರೀತಿ ಟ್ರೇಸ್ ಮಾಡ್ಕೊಳ್ಳೋ ಇನ್ನೊಂದು ಸುಲಭ ವಿಧಾನ. ಇದಿಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.